ಸ್ಥಿತಿವಂತರು ತಮ್ಮ ಮಕ್ಕಳಿಗೆ ಅಗತ್ಯವಾದ ಮೊಬೈಲ್ ಅನ್ನು ಕೊಡಿಸಿ ಆನ್ಲೈನ್ ಕ್ಲಾಸಿಗೆ ಸೇರಿಸುತ್ತಾರೆ. ಆದರೆ ಬಡವರ ಮಕ್ಕಳು ಮಾತ್ರ ಮೊಬೈಲ್ ಖರೀದಿಸಲು ಸಾಧ್ಯವಾಗದೇ ಇರುವುದನ್ನು ಗಮನಿಸಿದಂತಹ ಖಾಸಗಿ ಶಾಲಾ ಶಿಕ್ಷಕರಿಬ್ಬರು ಆನ್ಲೈನ್ ಕ್ಲಾಸ್ನಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ತರಬೇತಿ ನೀಡುವುದರ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಲಾಕ್ಡೌನ್ನಿಂದ ಶಾಲೆಗೆ ಬೀಗ ಜಡಿದಿದ್ದು ಇದರಿಂದ ಮಕ್ಕಳು ಮನೆಯಲ್ಲಿ ಕುಳಿತುಕೊಳ್ಳದೆ ಹಲಾಟಿಯಲ್ಲಿ ತೊಡಗಿಕೊಂಡಿದ್ದು ಇದರಿಂದಾಗಿ ಅದೆಷ್ಟೋ ಮಕ್ಕಳು ಶಿಕ್ಷಣದಿಂದ ದೂರ ಉಳಿದಿದ್ದಾರೆ. ಇದನ್ನು ಮನಗಂಡು ಕೊಪ್ಪಳ ಜಿಲ್ಲೆಯ ಕುಸ್ಟಗಿ ಪಟ್ಟಣದಲ್ಲಿ ಇರುವಂತಹ ಆಳಿದ ಬಡ ಮಕ್ಕಳನ್ನ ಗುರುತಿಸಿ ಶಿಕ್ಷಣ ಪ್ರೇಮಿಗಳಾದ ಯಮನೂರ ಸಂಗಟಿ, ಪ್ರಮೋದ ಬಡಿಗೇರ ಇವರುಗಳ ನೇತೃತ್ವದಲ್ಲಿ ಕುಸ್ಟಗಿಯ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಪ್ರತಿದಿನ ಸಾಯಂಕಾಲ 20-30 ಮಕ್ಕಳಿಗೆ ಕೋವಿಡ್ ನಿಯಮಗಳನ್ನ ಅನುಸರಿಸಿ ಪಾಠ ಪ್ರವಚನವನ್ನ ಮಾಡ್ತಾ ಇದ್ದಾರೆ. ಇವರ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಶೇಖರಿಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ಶ್ರೀಕಾಂತ್, ಈಗ ಕುಸ್ಟಗಿ ಪಟ್ಟಣದ ಖಾಸಗಿ ಶಾಲೆ ಶಿಕ್ಷಕ ಮಕ್ಕಳಿಗೆ ಉಚಿತವಾಗಿ ಪಾಠವನ್ನ ಹೇಗ್ ಮಾಡ್ತಾ ಇದ್ದಾರೆ, ಹೇಗೆಲ್ಲ ನಡೀತಾ ಇದೆ ಅಂತ, ಎಷ್ಟು ದಿನಗಳಿಂದ ಶಿಕ್ಷಕರು ಉಚಿತವಾಗಿ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ? ಮೇಡಮ್, ಇವು ಲಾಕ್ಡೌನ್ ಸಂದರ್ಭದೊಳಗಡೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದಾರೆ. ಇದನ್ನು ಮನಗಂಡಂತ ಖಾಸಗಿ ಶಾಲಾ ಶಿಕ್ಷಕ ಕಳೆದ ಜೂನ್ 14 ಇಲ್ಲಿವರೆಗೂ ಕೂಡ ದೇವಸ್ಥಾನದ ಸಭಾಂಗಣದಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ತರಬೇತಿ ನೀಡ್ತಾ ಇದ್ದಾನೆ. ಇದರಿಂದಾಗಿ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಇವರು ಆಗಲೇ ಶ್ರಮಿಸ್ತಾ ಇದ್ದಾರೆ. ಇವರಿಗೆ ಶಿಕ್ಷಕರಿಗೆ ಪಾಲಕರು ನಮ್ಮ ಮಕ್ಕಳು ಅಲಾಟಿ ಬೀಳ್ತಾ ಇದಾರೆ, ಗಲಾಟೆ ಮಾಡ್ತಾ ಇದಾರೆ, ಹೀಗಾಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ ಅಂತ ಹೇಳ್ಬಿಟ್ಟು ಮನವಿ ಮಾಡಿಕೊಂಡ ಹಿನ್ನೆಲೆಯೊಳಗಡೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ತರಬೇತಿ ಕಾರ್ಯ ನಡೆಸಿದ್ದಾರೆ ಮೇಡಮ್. ಎಸ್, ಈಗ ಸಾಮಾನ್ಯವಾಗಿ ಕೋವಿಡ್ ಇರೋದ್ರಿಂದ ಏನು ತಮ್ಮ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಹಿಂದೆಟನ್ನ ಹಾಕ್ತಾರೆ ಅಂತ ಕೂಡ ಕೇಳ್ಪಟ್ಟಿದ್ವಿ. ಅದರಲ್ಲೂ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಭಯ ಇದೆ ಅಂತ ಹೇಳ್ಬೋದು. ಇನ್ನು ಸಂಜೆಯ ನಂತರ ಕ್ಲಾಸ್ ತೆಗೆದುಕೊಳ್ಳೋದ್ರಿಂದ ಪೋಷಕರು ಏನ್ ಹೇಳ್ತಾರೆ, ಈಸಿಯಾಗಿ ಕಳ್ಸಿಕೊಡ್ತಾ ಇದ್ದಾರಾ ಹೇಗೆ ಅಂತ? ಮೇಡಮ್, ಖಂಡಿತ ನೀವು ಕೇಳೋ ಕ್ವಶನ್ ಒಳ್ಳೇದೇ ಇದೆ. ಪಾಲಕರು ಸಹ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ನಿರತರಾಗಿದ್ದಾರೆ. ಇಂತ ಸಂದರ್ಭದೊಳಗಡೆ ಖಾಸಗಿ ಶಾಲಾ ಶಿಕ್ಷಕರು ಉಚಿತವಾಗಿ ಪಾಠ ಮಾಡಿದ್ವಿ ಅಂತಂದು ಮುಂದೆ ಬಂದ ಸಂದರ್ಭದಲ್ಲಿ ಪಾಲಕರು ತಮ್ಮ ಮಕ್ಕಳನ್ನ ಶಿಕ್ಷಣಕ್ಕಾಗಿ ಕಳಿಸ್ಕೊಡ್ತಾ ಇದಾರೆ ಮೇಡಮ್. ಜಸ್ಟ್ ಅಲ್ಲಿ ದೇವಸ್ಥಾನ ನೋಡಿ 30-40 ವಿದ್ಯಾರ್ಥಿಗಳು ಕಲಿತಾ ಇದಾರೆ ಮೇಡಮ್. ಬ್ಯಾಚ್ ವೈಸ್ ಮಾಡಿದಾರೆ ಮೇಡಮ್. ಬೆಳಿಗ್ಗೆ ಇದು 1-4 AM to 7 AM ತನಕ ಒಂದ್ ಬ್ಯಾಚ್ ಅಲ್ಲಿ 3-4 ತರಗತಿ ಮತ್ತು 2ನೇ ಬ್ಯಾಚ್ 5, 6, 7, 8 ತರಗತಿ ಈ ರೀತಿಯಾಗಿ ಪ್ರತಿದಿನ ಸಾಯಂಕಾಲ 4 AM to 7 AM ಉಚಿತ ಪಾಠ ಪ್ರವಚನಗಳು ಮಾಡ್ತಾ ಇದ್ದಾರೆ ಮೇಡಮ್ ಶಿಕ್ಷಕರು. ಇವರ ಈ ಕಾರ್ಯಕ್ಕೆ ಕುಸ್ಟಗಿ ಜನತೆ ಮೆಚ್ಚುಗೆ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಮ್. ಓಕೆನು, ಶಿಕ್ಷಣದಿಂದ ಮಕ್ಕಳ ಭವಿಷ್ಯದ ಬಗ್ಗೆ ಶಿಕ್ಷಕರು ಏನ್ ಹೇಳ್ತಾರೆ, ಅವರ ಕಾಳಜಿ ಆದ್ರೂ ಏನು ಅಂತ? ಅವರು ಇವರು ಶಿಕ್ಷಕ ರಮೇಶ್ ಸಂಕ್ಟಿ ಅನ್ನೋರು ಅಜ್ಞಾಂಡೋಳ ನಿವಾಸಿ ಆಗಿರೋದು. ಹತ್ರ ಮಕ್ಕಳು ಗೋಲಿ ಆಡುವುದು, ಇಲ್ಲ ಕ್ರಿಕೆಟ್ ಆಡುವುದು, ಮತ್ತೆ ಸಣ್ಣ ಪುಟ್ಟ ಜಗಳ ಆಡುವುದು ಮಾತ್ರ ಅಂತ. ಇದರಿಂದ ಅವರು ರೋಷ ಹೋಗಿ ತಾವೇ ಸ್ವಯಂ ಪ್ರೇರಿತರಾಗಿ ಶಿಕ್ಷಣ ನೀಡೋದಕ್ಕೆ ಬಂದಿರೋದು ಒಳ್ಳೆಯ ಸಂಗತಿ ಮೇಡಮ್. ಓಕೆ ಓಕೆ, ಧನ್ಯವಾದ ತಮ್ಮಲ್ಲ ಮಾಹಿತಿಗಾಗಿ.